ರಮಜಾನಿನ ವಿಶೇಷತೆಗಳು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಬಹಳಷ್ಟು ಕರುಣೆ ನಮ್ಮ ಮೇಲಿದೆ. ಏಕೆಂದರೆ ಅಲ್ಲಾಹನು ನಮಗೆ ರಮಜಾನಿನಂತಹ ದೊಡ್ಡ ಅನುಗ್ರಹವನ್ನು ನೀಡುತ್ತಿದ್ದಾನೆ. ರಮಜಾನಿನ ಪ್ರತಿಯೊಂದು ಕ್ಷಣ ಬರಕತ್ ಮತ್ತು ರಹಮತ್ತಿನಿಂದ ಕೂಡಿದೆ. ರಮಜಾನಿನಲ್ಲಿ ಯಾರು ಉಪವಾಸ ಇರುತ್ತಾರೋ ಅವರು ದುವಾ ಮಾಡಿದರೆ ಅವರ ಪ್ರಾರ್ಥನೆಗೆ ಫರಿಷ್ಠೆಗಳು ಆಮೀನ್ ಎಂದು ಹೇಳುತ್ತಾರೆ. ರಮಜಾನಿನಲ್ಲಿ ಯಾರು ಉಪವಾಸ ಇರುತ್ತಾರೋ ಅವರಿಗಾಗಿ ನೀರಿನಲ್ಲಿರುವ ಮೀನುಗಳು ಸಹ ಸಾಯಂಕಾಲದವರೆಗೆ ಇಫ್ತಾರ್ ಮಾಡುವವರೆಗೆ ಮಗ್ಫಿರತ್ನ ದುವಾ ಮಾಡುತ್ತಿರುತ್ತವೆ. ಇಷ್ಟೇ ಅಲ್ಲ, ರಮಜಾನಿನಲ್ಲಿ ಯಾರು ಒಂದು ಸಜದಾ ಮಾಡುತ್ತಾರೋ ಅವರಿಗೆ 1500 ಪುಣ್ಯದ ಅಂಕಿಗಳನ್ನು ನೀಡಲಾಗುತ್ತದೆ. ರಮಜಾನಿನಲ್ಲಿ ಯಾರು ಒಂದು ಸಜದಾ ಮಾಡುತ್ತಾರೋ ಅವರ ಹೆಸರಿನಲ್ಲಿ ಸ್ವರ್ಗದಲ್ಲಿ ಒಂದು ಕೆಂಪು ಯಾಕೂತಿನ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಆ ಮನೆಯಲ್ಲಿ 60,000 ಬಂಗಾರ ಮತ್ತು ಬೆಳ್ಳಿಯ ಬಾಗಿಲುಗಳು ಇರುತ್ತವೆ. ರಮಜಾನಿನಲ್ಲಿ ಒಂದು ಸಜದ ಮಾಡಿದರೆ ಅದರ ಬದಲಾಗಿ ಸ್ವರ್ಗದಲ್ಲಿ ಒಂದು ಮರವನ್ನು ನಾಟಿಸಲಾಗುತ್ತದೆ. ಅದು ದೊಡ್ಡ ಗಾತ್ರದಲ್ಲಿರುತ್ತದೆ. ಎಷ್ಟು ದೊಡ್ಡದೆಂದರೆ ವೇಗವಾಗಿ ಓಡುವ ಕುದುರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಲುಪಲಿಕ್ಕೆ 70,000 ವರ್ಷ ಹಿಡಿಯುತ್ತದೆ. ಪ್ರೀತಿಯ ಸಹೋದರರೇ, ರಮದಾನಿನಲ್ಲಿ ಒಂದು ಪುಣ್ಯ ಮಾಡಿದರೆ 70 ಪುಣ್ಯದಷ್ಟು ಸವಾಬು ನಮಗೆ ಸಿಗುತ್ತದೆ, ಪ್ರತಿಫಲ ನಮಗೆ ಸಿಗುತ್ತದೆ. ಉದಾಹರಣೆಗೆ 1 ರೂಪಾಯಿ ನಾವು ದಾನ ಮಾಡಿದರೆ 70 ರೂಪಾಯಿ ದಾನ ಮಾಡಿದ ಪ್ರತಿಫಲ ನಮಗೆ ಸಿಗುತ್ತದೆ. ರಮದಾನಿನಲ್ಲಿ ನಫಲ್ನ ಪ್ರತಿಫಲ ಫರ್ಜ್ಗೆ ಸರಿಸಮವಾಗುತ್ತದೆ. ಫರ್ಜ್ನ ಪ್ರತಿಫಲ 70 ಫರ್ಜ್ಗಳಷ್ಟು ನಮಗೆ ಕೊಡಲಾಗುತ್ತದೆ. ರಮಜಾನಿನಲ್ಲಿ ಸ್ವರ್ಗವನ್ನು ಅಲಂಕರಿಸಲಾಗುತ್ತದೆ. ಸ್ವರ್ಗದ ಎಲ್ಲ ಬಾಗಿಲುಗಳು ತೆರೆಯಲಾಗುತ್ತದೆ, ನರಕದ ಬಾಗಿಲುಗಳು ಮುಚ್ಚಲಾಗುತ್ತದೆ ಮತ್ತು ಶೈತಾನ್ಗಳನ್ನು ಬಂಧಿಸಲಾಗುತ್ತದೆ. ರಮಜಾನಿನಲ್ಲಿ ಇಫ್ತಾರ್ ಮತ್ತು ಸಹರಿ ಮಾಡುವ ಸಮಯದಲ್ಲಿ ದುವಾಗಳು ಕಬೂಲಾಗುತ್ತವೆ. ರಮಜಾನಿನಲ್ಲಿ ಮರಣ ಹೊಂದಿದವರಿಗೆ ಗೋರಿಯಲ್ಲಿ ಪ್ರಶ್ನಿಸಲಾಗುವುದಿಲ್ಲ. ಪ್ರೀತಿಯ ಸಹೋದರರೇ, ಪ್ರತಿ ತಿಂಗಳಿನ ವಿಶೇಷ ದಿನಗಳಲ್ಲಿ ವಿಶೇಷ ಸಮಯದಲ್ಲಿ ಇಬಾದತ್ ಆಗುತ್ತದೆ. ಉದಾಹರಣೆಗೆ ಬಕರೀದ್ನ ಕೆಲವು ದಿನಗಳಲ್ಲಿ ಹಜ್ ಯಾತ್ರೆ ಮಾಡಲಾಗುತ್ತದೆ. ಆದರೆ ರಮಜಾನಿನ ಪ್ರತಿ ದಿನ ಪ್ರತಿ ಸಮಯದಲ್ಲಿ ಇಬಾದತ್ ಆಗುತ್ತಲೇ ಇರುತ್ತದೆ. ಉಪವಾಸ ಇಬಾದತ್ ಆಗಿದೆ, ಇಫ್ತಾರ್ ಇಬಾದತ್ ಆಗಿದೆ, ಇಫ್ತಾರ್ ನಂತರ ತರಾವಿಗಾಗಿ ಕಾಯುವುದು ಇಬಾದತ್ ಆಗಿದೆ, ತರಾವಿ ಮಾಡುವುದು ಇಬಾದತ್ ಆಗಿದೆ, ತರಾವಿಹ್ ನಂತರ ಮುಂಜಾನೆ ಸೆಹರಿಗೆ ಕಾಯುತ್ತಾ ಮಲಗುವುದು ಇಬಾದತ್ ಆಗಿದೆ, ಸೆಹರಿ ಮಾಡುವುದು ಇಬಾದತ್ ಆಗಿದೆ. ಒಟ್ಟಿನಲ್ಲಿ ಪ್ರತಿಯೊಂದು ಸಮಯದಲ್ಲಿ ಇಬಾದತ್ ಆಗುತ್ತಾ ಇರುತ್ತದೆ. ಅದೇ ಪವಿತ್ರವಾದ ರಮಜಾನ್ ತಿಂಗಳಾಗಿದೆ. ಪ್ರೀತಿಯ ಸಹೋದರರೇ, ಇವೆಲ್ಲ ರಮಜಾನಿನ ವಿಶೇಷತೆಗಳಾಗಿವೆ. ಅಲ್ಲಾಹ ತಬಾರಕ್ ವತಾಲ ನಮ್ಮೆಲ್ಲರಿಗೆ ರಮಜಾನಿನ ವಿಶೇಷತೆಗಳನ್ನು ಪಡೆಯುವ ತೌಫೀಕನ್ನು ನೀಡಲಿ, ರಮಜಾನಿನ ಎಲ್ಲ ಉಪವಾಸಗಳನ್ನು ಇಡುವ ತೌಫೀಕನ್ನು ನೀಡಲಿ. ಅಲ್ಲಾಹ ತಬಾರಕ್ ವತಾಲ ನಮಗೆ ರಮಜಾನಿನಲ್ಲಿ ಹೆಚ್ಚು ಹೆಚ್ಚು ಇಬಾದತ್ ಮಾಡುವ ತೌಫೀಕನ್ನು ನೀಡಲಿ, ಹೆಚ್ಚು ಹೆಚ್ಚು ಅಲ್ಲಾಹನ ಬರ್ಗಹದಲ್ಲಿ ಸಜದಾ ಮಾಡುವ ತೌಫೀಕನ್ನು ನೀಡಲಿ. ಆಮೀನ್.